ಅಣ್ಣ ನಿನ್ನ ಹೆಸರು ಹೇಳ್ತಿದ್ದ ಹಾಗೆ ಅವನಿಗೆ ಮೀಟರ್ ಆಫ್ ಆಗಿಬಿಟ್ಟು ಹಂಗೆ ಕಳ್ಸ್ಕೊಂಡು ಬಿಟ್ಟಾನ ಅವನು ಇದೆಯೇನೋ ನಿನ್ಗೆ ಅವನ್ ಹೆದರ್ಕೊಂಡು ಹೋದ ಅನ್ಕೊಂಡ್ಬಿಟ್ಯ ಅವನ್ ತಂಗಿನ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಟ್ಟ ನಿನ್ನ ಗೂಬೆ ಮಾಡ್ಬಿಟ್ಟು ಹೋದ ನೀ ನಿಜವಾಗ್ಲೂ ಗಂಡಸೆ ಆಗಿದ್ರೆ ನನ್ನ ತಮ್ಮನೇ ಆಗಿದ್ರೆ ಹೋಗು ಅವನು ಮನೆಗೆ ನುಗ್ಗಿ ಅವನ ತಂಗಿನ ತಕೊಂಡು ಬಾ ಹೋಗು ಸರಿಯಣ್ಣ ಏನಾಯ್ತು ಏನ್ ಬಾಸ್ ಮನೆ ಈ ಲೆವೆಲ್ ಅಲ್ಲಿ ಇದೆ ಎಷ್ಟಕ್ಕೆ ಮುಂಡೆಸಿದ್ರೆ ಬಾಸ್ ಯಾರ ನೀನು ನಮಸ್ಕಾರ ಬಾಸ್ ಪರಮೇಶ್ವರ ಪಾನ್ವಾಲಾ ಪಾನ್ವಾಲಾ ಇಲ್ಲಿಗೆ ಯಾಕೋ ಬಂದೆ ಕಾಲೇಜಿನಲ್ಲಿ ನನ್ನ ತಂಗಿಗೂ ನಿಮ್ಮ ತಮ್ಮನಿಗೂ ಒಂದು ಚಿಕ್ಕ ತಗರಾರು ವಿಚಾರಿಸ್ದಾಗ ಗೊತ್ತಾಯ್ತು ಇವ್ ನಿಮ್ಮ ತಮ್ಮ ಅಂತ ಅದಕ್ಕೆ ಬಂದೆ ಬಾಸ್ ನೀವು ದೊಡ್ಡ ಗೂಂಡ ದೋ ನಂಬರ್ ದಂಧೆ ಮಾಡೋ ದೊಡ್ಡ ಕಿಲಾಡಿ ಅಂತ ನನಗೆ ಗೊತ್ತು ಇದುವರೆಗೂ ನಾನು ನಿಮ್ಮ ತಂಡೆಗೆ ಯಾವತ್ತಾದ್ರೂ ಬಂದಿದ್ದೀನ ಇಲ್ಲ ಆದ್ರೆ ಇವತ್ತು ಬಂದಿದ್ದೀನಿ ಯಾಕೆ ಅಂತ ಕೇಳಿ ಯಾಕೆ ನನ್ನ ತಂಟೆಗೆ ಯಾರೇ ಬಂದ್ರು ನಾ ತಲೆನೇ ಕೆಡಿಸ್ಕೊಳ್ಳಲ್ಲ ನನ್ನ ತಂಗಿ ತಂಟೆಗೆ ಯಾರಾದ್ರೂ ಬಂದ್ರೆ ಅವನ್ ಸಿಎಂಎ ಆಗಿರ್ಲಿ ಪಿಎಂಎ ಆಗಿರ್ಲಿ ಎಂತ ಪಾಳ್ಯಗಾರನೇ ಆಗಿದ್ರು ಹುಡುಕೊಂಡು ಹೊಡಿತೀನಿ ನಿನ್ ತಮ್ಮನ ಅಲ್ಲೇ ಹೊಡಿತಾ ಇದ್ದೆ ಆ ವಿಷಯ ನಿನಗೆ ಗೊತ್ತಾಗಿ ನಾನು ಹುಡುಕೊಂಡು ಬರೋದು ತಿರ್ಗಾ ಗಲಾಟೆ ಆಗೋದು ಅದೆಲ್ಲ ಏನು ಬೇಡ ಅಂತ ಇಲ್ಲಿಗೆ ಬಂದಿದ್ದೀನಿ ಒಂದೇ ಸಲ ಮ್ಯಾಟರ್ ಫಿನಿಶ್ ಆಗೋಗ್ಲಿ ಅಂತ ಇವನು ನೀನ್ ಇವನ ಅಣ್ಣ ಅನ್ನೋ ಧೈರ್ಯದಿಂದ ಬೇಜಾನ್ ನಿಗರಾಡ್ತಾ ಇದ್ದಾನೆ ಇವನಿಗೆ ಬಾರಿಸ ಪ್ರಯೋಜನ ಇಲ್ಲ ಮೊದಲು ನಿನಗೂ ಬಾರಿಸ್ಬೇಕು ಆಗ್ಲೇ ಇವನಿಗೆ ಬುದ್ಧಿ ಬರೋದು ಈಗ ಇವರೆಲ್ಲ ಸೇರಿ ನಿನಗೆ ಬಾರಿಸ್ತಾರೆ ಬಾರಿಸು ಅಂತ ತಡ್ಕೋ I'm ready, boss. ಪೊಲೀಸ್ ಸ್ಟೇಷನ್ I saw.
ಬಾಸ್ ಪ್ರೀತಿಯಿಂದ ಬಂದ್ರೆ ಪಾನ್ ಕೊಡ್ತೀನಿ, ಕಿರಿಕ್ ಮಾಡಿದ್ರೆ ಪ್ರಾಣ ತೆಗಿತೀನಿ. ಇನ್ಮೇಲಾದ್ರೂ ಇದನ್ನೆಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕೋದನ್ನ ಕಲಿ. ಅದನ್ನ ಬಿಟ್ಟು ತಿರ್ಗಾ ಅದನ್ನ ಕಂಟಿನ್ಯೂ ಮಾಡಿದ್ರೆ ವಿಳ್ಳೆದೆಲೆ ತೊಟ್ ಕಟ್ ಮಾಡ್ದಂಗೆ ವೈಪ್ ಮಾಡ್ಬಿಡ್ತೀನಿ. ನೋಡು ನಿಮ್ಮ ಮಾವ ಬಂದ್ರು. ಓ ಬನ್ನಿ ಸರ್ ಬನ್ನಿ. ಇವ್ರನ್ನ ನಾನೇ ಹೊಡೆದಿದ್ದು. ಯಾಕೆ ಹೊಡೆದೆ ಅಂತ ನೀವು ಕೇಳ್ತೀರ. ನನ್ನ ತಂಗಿ ವಿಚಾರ ಕೆಡ್ದ ನಡ್ಕೊಂಡ್ರು ಅದಕ್ಕೆ ಹೊಡೆದೆ ಅಂತ ನಾನು ಹೇಳ್ತೀನಿ. ಅಷ್ಟಕ್ಕೆ ಹೊಡೆದು ಬಿಡೋದು ಅಂತ ನೀವು ಕೇಳ್ತೀರ. ನನ್ನ ತಂಗಿ ವಿಷಯಕ್ಕೆ ಬರೋನು ಸಿ ಎಂ ಎ ಆಗಲಿ ಪಿ ಎಂ ಎ ಆಗಲಿ ಅವನು ಎಂಥ ಪಾಳ್ಯಗಾರನೇ ಆಗಿದ್ರು ಹುಡ್ಕೊಂಡು ಹೋಗಿ ಹೊಡಿತೀನಿ ಅಂತ ನಾನು ಹೇಳ್ತೀನಿ. ಅರ್ಥ ಆಯ್ತು ಕಣಯ್ಯ, ಇವನು ದೊಡ್ಡ ರೌಡಿ. ಚಿಚ ಚಿಚ ರೌಡಿನಾ? ಚಿಲ್ಡ್ರನ್ ಮಗ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿರಲಿಲ್ಲ ಅದಕ್ಕೆ ಬೆಳೆದ. ನೀವು ನಸೀಬ್ ಸರಿ ಇಲ್ಲ, ನನ್ನ ಕೈ ತಗೊಳಕೊಂಡ. ಈಗ ಕಂಟ್ರೋಲ್ ಬಂದಿದ್ದಾನೆ ಸರ್, ಇನ್ಮೇಲೆ ರೌಡಿ ಸಂಬಳ ಮಾಡಲ್ಲ. ಕಷ್ಟಪಟ್ಟು ಒಳ್ಳೆ ಏನ್ ಬಾಸ್ ನೀವು ಎಲ್ಲ ನಾನೇ ಹೇಳ್ತಿದ್ದೀನಿ, ನೀವು ಹೇಳಿ. ಹೌದು ಸರ್, ಇನ್ಮೇಲೆ ನಮ್ಮ ಕಡೆಯಿಂದ ನಿಮ್ಗೆ ಯಾವ ಕಂಪ್ಲೇಂಟ್ ಬರಲ್ಲ ಸರ್. ಜಾಣ. ಓಕೆ ಸರ್, ಒಂದ್ ವೇಳೆ ನಾ ಇವನ್ನ ಹೊಡೆದಿದ್ದು ನಿಮ್ಗೆ ತಪ್ಪು ಅಂತ ಅನಿಸ್ತರೆ ನೀವು ನನ್ನ ಅರೆಸ್ಟ್ ಮಾಡಬಹುದು. ನಾವು ಮಾಡೋ ಕೆಲಸ ನೀನ್ ಮಾಡಿದ್ಯಾ ಪರವಾಗಿಲ್ಲ. ಇಂಥ ಕೆಲಸ ಇನ್ ಮುಂದೆ ಏನಾದ್ರು ನಡೆದ್ರೆ ನಮ್ಗೆ ಇನ್ಫಾರ್ಮ್ ಮಾಡು. ಕಾನೂನನ್ನ ನಿನ್ನ ಕೈಗೆ ತಗೋಬೇಡ. ಎಲ್ಲ ಓಕೆ. ನನ್ನ ತಂಗಿ ವಿಷಯಕ್ಕೆ ಬಂದ್ರೆ ರೂಲ್ಸ್ ನ ಬ್ರೇಕ್ ಮಾಡಬೇಕಾಗುತ್ತೆ. ಮಿಸ್ಟರ್ ಪರಮೇಶ್ ಪಾನ್ವಾಲ. ಓ ಐ ಸಿ. ಬರ್ತೀನಿ ಸರ್.